ವಿಧಾನಸಭಾ ಅಧಿವೇಶನದ ಕಲಾಪದ ಮೂರನೇ ದಿನವಾದ ಇಂದು ವಿವಿಧ ಸಮಸ್ಥೆಗಳಿಗೆ ಸಂಬಂಧಿಸಿ ಪ್ರಶ್ನೋತ್ತರ ಕಲಾಪ ನಡೆಸಲಾಯಿತು ಸದಸ್ಯ ಡಾ ಅವಿನಾಶ್ ಜಾಧವ್ ಹಾಗೂ ಬಿಎಸ್ ಪಾಟೀಲ್ ನಡಹಳ್ಳಿ ಅವರ ಪ್ರಶ್ನೆಗೆ ಉತ್ತರಿಸಿದ ಉನ್ನತ ಶಿಕ್ಷಣ ಸಚಿವ ಡಾ ಸಿಶ್ನಾರಾಯಣ ರಾಜ್ಯದಲ್ಲಿ ಇಲಾಖೆ ವ್ಯಾಪ್ತಿಯ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಭರ್ತಿಗೆ ಅಗತ್ಯ ಕ್ರಮ ಕೈಗೊಂಡಿದೆ ಆರು ಸಾವಿರದ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಪೈಕಿ ಈಗಾಗಲೇ ಐದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲಾಗಿದೆ ಅದರಲ್ಲಿ ಒಂದು ಸಾವಿರದ ಇನ್ನೂರೈವತ್ತು ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಕೂಡ ಪೂರ್ಣಗೊಂಡಿದ್ದು ನೇಮಕಾತಿ ಆದೇಶ ಹೊರಡಿಸಲಾಗುವುದು ಇನ್ನು ರಾಜ್ಯದಲ್ಲಿ ಅತಿಥಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಎಂಟು ಹೆಚ್ಚುವರಿ ಹುದ್ದೆಗಳ ಅವಶ್ಯಕತೆ ಇದ್ದು ಅಗತ್ಯಕ್ಕೆ ಅನುಗುಣವಾಗಿ ಭರ್ತಿ ಮಾಡಿಕೊಳ್ಳಲಾಗುವುದು ಎಂದು ತಿಳಿಸಿದರು ನಮಗ್ ಬೇಡ ಎಲ್ಲ ಕಾಲೇಜ್ನಲ್ಲೂ ಅಲ್ಲ ಇವ್ರು ಹೇಳಿದ್ರು ಇನ್ನು ಅಡಿಷನಲ್ ಆಗಿ ಬೇಕಾಗಿರೋದು ನಮ್ಮ ಕಾಲೇಜುಗಳಲ್ಲಿರುವಂಥ ಸ್ಯಾಂಕ್ಷನ್ ಸ್ಟ್ರೆಂತಿನ ಪ್ರಕಾರವಾಗಿ ಈಗ ವಿದ್ಯಾಭ್ಯಾಸ ಮಾಡ್ತಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ತಗೊಂಡಾಗ ಇನ್ನು ಅಡಿಷನಲ್ ಆಗಿ ಎಂಟು ಸಾವಿರ ಟೀಚರ್ ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ ಅನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಈಗಿರುವಂತಹ ಆರೂವರೆ ಸಾವಿರದಲ್ಲಿ ಐದು ಸಾವಿರ ಜನ ಈಗಾಗಲೇ ಕೆಲಸ ಮಾಡ್ತಿದ್ದಾರೆ ಇನ್ನು ಸಾವಿರದ ಇನ್ನೂರು ಜನ ರಿಕ್ರೂಟ್ಮೆಂಟ್ ಆಗಲೇ ಫೈನಲ್ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಸದ್ಯದಲ್ಲೇ ಅದು ನೇಮಕ ಆಗುವಂತದ್ದಾಗುತ್ತೆ ಈ ನೇಮಕ ಮಾಡುವಂತ ಪ್ರಕ್ರಿಯೆಗಳನ್ನ ತಕ್ಷಣ ತ್ವರಿತವಾಗಿ ಆಗುತ್ತೆ ಇನ್ನು ಉಳಿದ ಒಂದು ಮುನ್ನೂರು ವೇಕೆನ್ಸಿ ಇದೆ ಅದನ್ನು ಮುಂದಿನ ದಿನದಲ್ಲಿ ರಿಕ್ರೂಟ್ಮೆಂಟ್ ಮಾಡುವಂತದಾಗುತ್ತೆ ಸರ್ ಒಂದೂವರೆ ವರ್ಷದಿಂದ ಒಂದು ನಮ್ಮ ಕೋವಿಡ್ ಬಂದಾಗ ಆಂಬ್ಯುಲೆನ್ಸ್ ಆಂಬುಲೆನ್ಸ್ ಸದಸ್ಯ ಸೋಮನಗೌಡ ಪಾಟೀಲ್ ಪ್ರಶ್ನೆಗೆ ಉತ್ತರಿಸಿದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ರಾಜ್ಯದಲ್ಲಿ ಹೊಸದಾಗಿ ಇನ್ನೂರ ಅರವತ್ಮೂರು ಆಂಬ್ಯುಲೆನ್ಸ್ ವಾಹನಗಳ ಖರೀದಿಗೆ ಸರ್ಕಾರ ಮುಂದಾಗಿದ್ದು ಅಗತ್ಯ ಇರುವ ಕಡೆ ಆಂಬ್ಯುಲೆನ್ಸ್ ಸೇವೆ ಒದಗಿಸಲು ಸೂಚಿಸಲಾಗುವುದು ಎಂದರು ವಿಜಯಪುರ ಜಿಲ್ಲೆಯಲ್ಲಿ ಏಳು ತಾಲೂಕುಗಳ ಆಸ್ಪತ್ರೆ ನಿರ್ಮಾಣ ಕಾಮಗಾರಿಗೆ ಸಂಬಂಧಿಸಿದಂತೆ ಪರಿಶೀಲನೆ ನಡೆದಿದ್ದು ಒಟ್ಟು ಮೂವತ್ತೈದು ಕೋಟಿ ರೂಪಾಯಿ ಆರ್ಥಿಕ ಸಂಪನ್ಮೂಲ ಅವಶ್ಯಕತೆ ಇದ್ದು ಐದು ಕೋಟಿ ರೂಪಾಯಿ ಅನುದಾನ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಲಭ್ಯತೆ ಅನುಸಾರ ವೈದ್ಯಕೀಯ ಸೇವೆಗಳನ್ನು ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು ತಿಳಿಸಿದರು ಹೊರಗಡೆಯಿಂದ ಯಾರು ಕೊಟ್ರು ಅದಕ್ಕೆಲ್ಲ ನಾವು ಸಂಪನ್ಮೂಲ ಕೊಡ್ಲಿಕ್ಕೆ ನಮ್ಮ ಹತ್ರ ಅನುದಾನದ ಕೊರತೆ ಆಗ್ತದೆ ಹಾಗಾಗಿ ನಾನು ದಯಮಾಡಿ ಹೇಳ್ತೀನಿ ಎಷ್ಟು ಅಗತ್ಯ ನಾವು ಇಲ್ರಿ ಈಗ ದಾನಿಗಳೆಲ್ಲ ಆನೆ ಕೊಡ್ತಾರೆ ನೀವು ದಿನ ಆಹಾರ ಹಾಕಿದ್ರೆ ಆಯ್ತಪ್ಪ ಗ್ರಾಮೀಣ ಪ್ರದೇಶದ ಆಸ್ಪತ್ರೆಗಳಿಗೆ ಸದಸ್ಯ ಟಿಡಿ ರಾಜೇಗೌಡ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಗತ್ಯವಿರುವ ಆಂಬ್ಯುಲೆನ್ಸ್ ವಾಹನ ಇನ್ನೊಂದು ತಿಂಗಳಲ್ಲಿ ನೀಡಲಾಗುವುದು ಎಂದು ಭರವಸೆ ನೀಡಿದರು ಹದಿನೆಂಟರ ಒಂದು ಆಂಬುಲೆನ್ಸ್ ಅಲ್ಲಿ ಇದೆ ಈ ಹದಿನಾಲ್ಕು ಹದಿನೈದು ಹಳೆಯದಾಗಿರೋದ್ರಿಂದ ಎರಡು ಆಂಬ್ಯುಲೆನ್ಸ್ ಗಳನ್ನ ಈಗ ನಾವು ಚೇಂಜ್ ಮಾಡಿ ಹೊಸ ಆಂಬ್ಯುಲೆನ್ಸ್ ಎರಡೂ ಕೂಡ ನಿಮಗೆ ಮುಂದಿನ ತಿಂಗಳಷ್ಟೊತ್ತಿಗೆ ನಿಮಗೆ ಕಳಿಸ್ಕೊಡುವಂತದ್ದಾಗುವುದು ಅರ್ಜಿ ವಹಿಸಬೇಕು ಸದನದ ಶೂನ್ಯ ವೇಳೆಯಲ್ಲಿ ಗುರುಮಠಕಲ್ ಶಾಸಕರು ಪ್ರಸ್ತಾಪಿಸಲಾದ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಅನಪುರದಲ್ಲಿ ಕಲುಷಿತ ನೀರು ಸೇವಿಸಿ ಮೂವರು ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಪರಿಶೀಲನೆ ನಡೆಸುತ್ತಿದೆ ಎಂದು ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿಳಿಸಿದರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಇವರಿಗೆ ಕೊಡಿಸುವಂತಹ ಕೆಲಸವನ್ನು ಸರ್ಕಾರಿ ಅಲ್ಲಿ ಅಧಿಕಾರಿಗಳು ಧಾವಿಸಿ ಅದನ್ನು ಮಾಡುತ್ತಿದ್ದಾರೆ ಉಳಿರ್ತಕ್ಕಂಥ ಬಗ್ಗೆ ಮಾನ್ಯ ಮಂತ್ರಿ ಈ ನಡುವೆ ಮಧ್ಯಪ್ರವೇಶಿಸಿದ ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳು ಅವ್ಯವಸ್ಥೆಯಿಂದ ಕೂಡಿದ್ದು ಚಿಕಿತ್ಸೆಗಾಗಿ ಹೊರ ರಾಜ್ಯಗಳಿಗೆ ತೆರಳುವ ದುಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರ ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದೆ ಎಂದು ದೂರಿದರು ಆಸ್ಪತ್ರೆ ಟ್ರೀಟ್ಮೆಂಟ್ಗೆ ತೆಲಂಗಾಣ ರಾಜ್ಯ ಕಳಿಸೋರೆ ಪತ್ರಿಕೆ ತೆಗೆದು ನೋಡಿ ಇವತ್ತು ಇದು ರಾಜ್ಯದ ಸರ್ಕಾರದ ಆಸ್ಪತ್ರೆಗಳ ಪರಿಸ್ಥಿತಿ